ಸಿಂಹ ಬಂತು ಸಿಂಹ, ಸುಳ್ಳು ಸುದ್ದಿಯ ಭಯ ಬೇಡ, ಅರಣ್ಯ ಇಲಾಖೆಯ ಸ್ಪಷ್ಟನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಸಿಂಹ ಬಂತು ಸಿಂಹ ಅಂತ ಪಟ್ಟಣ ಸೇರಿದಂತೆ ತಾಲೂಕಿನ ಅಸಂಖ್ಯಾತ ಜನರು ಮೊಬೈಲ್ಗಳಲ್ಲಿ ವಾಟ್ಸಾಪ್ನಲ್ಲಿ ಇಲ್ಲಿ ದೃಶ್ಯದಲ್ಲಿ ನೋಡ್ತಿರುವಂತಹ ಸಿಂಹ ಇರೋ ಕೆಲವು ಹೊತ್ತಿನ ವಿಡಿಯೋ ಕಾಣಸಿಗುತ್ತೆ. ವಿಡಿಯೋನ ನೋಡಿದ ಕ್ಷಣ ಕೂಡ್ಲಿಗೆ ತಾಲೂಕಿನ ಗುಂಡಿನಹೊಳೆ ಬೀಜೋತ್ಪನ್ನ ಕೇಂದ್ರದ ಬಳಿ ಸಂಡೂರು ತಾಲೂಕಿನ ಹುಚ್ಚೇನಹಳ್ಳಿ ಗ್ರಾಮಕ್ಕೆ ತೆರಳುವ ತಿರುವಿನಂತೆ ಇತ್ತು. ಕಾರಣ ಎಲ್ಲಿದೆಯೋ ಸನ್ನಿವೇಶದ ವಿಡಿಯೋ ತುಣುಕನ್ನು ಬಳಸಿಕೊಂಡು ಈ ರಸ್ತೆ ಬದಿಯ ಸ್ಥಳದಂತಿದ್ದು, ಕಾರಣ ಇಲ್ಲಿ ಹುಲಿ ಕಾಣಿಸಿಕೊಂಡಿದೆ, ಸಿಂಹ ಕಾಣಿಸಿಕೊಂಡಿದೆ ಅಂತ ಕಿಡಿಗೇಡಿಗಳು ಬರೆದು ವಾಟ್ಸಪ್ಗಳಲ್ಲಿ ಹರಿಬಿಟ್ಟಿದ್ದಾರೆ. ಈ ರೀತಿಯ ಸುಳ್ಳು ಸುದ್ದಿಯನ್ನು ಇತ್ತೀಚೆಗಷ್ಟೇ ಮೊಬೈಲ್ಗಳ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸಂಬಂಧಪಟ್ಟಂತೆ ಕೂಡ್ಲಿಗೆ ವಲಯ ಅರಣ್ಯಾಧಿಕಾರಿ ಸಂದೀಪ ನಾಯ್ಕರು ಸ್ಪಷ್ಟನೆ ನೀಡಿದ್ದಾರೆ, ಇದು ಶುದ್ಧ ಸುಳ್ಳು ಸುದ್ದಿಯಾಗಿದೆ, ಯಾರು ಕೂಡ ಯಾವುದೇ ಕಾರಣಕ್ಕೂ ಇಂತಹ ಸುದ್ದಿಗಳನ್ನು ನಂಬಬೇಡಿ ಅಂತ ಹೇಳಿದ್ದಾರೆ. ಇಂಥ ಸುದ್ದಿಗಳನ್ನು ಹರಡಿದಾಗ ವಿನಾಕಾರಣ ಆತಂಕ ಪಡಬೇಕಿಲ್ಲ, ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಇಲಾಖೆ ಸಿಬ್ಬಂದಿಗಳಿಗೆ ಸಂಪರ್ಕಿಸಿ ಖಾತ್ರಿಯನ್ನು ಪಡಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಸುಳ್ಳು ಸುದ್ದಿ ಹರಡಿಸುವುದು ಕೂಡ ಅಪರಾಧ. ಯಾರೇ ಆಗಲಿ ಸಾಮಾಜಿಕ ಜಾಲತಾಣಗಳನ್ನು ಉತ್ತಮ ಕಾರ್ಯಕ್ಕೆ ಒಳ್ಳೆಯ ಉದ್ದೇಶಕ್ಕೆ ಬಳಸಿಕೊಳ್ಬೇಕು, ದುರುಪಯೋಗ ಪಡಿಸಿಕೊಳ್ಬಾರ್ದು, ಬೇಕಾಬಿಟ್ಟಿ ವಿಷಯಗಳನ್ನು ಹರಿಬಿಡಬಾರ್ದು, ವಿನಾಕಾರಣ ಸುಳ್ಳು ಸುದ್ದಿಗಳನ್ನು ಹಾಕಬಾರ್ದು. ಸಾಮಾಜಿಕ ಜಾಲತಾಣಗಳ ದುರುಪಯೋಗ ಕಾನೂನು ರೀತಿಯ ಅಪರಾಧ ಎಂಬುದನ್ನು ಎಲ್ಲರೂ ಕೂಡ ಮನಗಾಣಬೇಕಿದೆ, ಒಂದು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕಿದೆ. ಸಾಮಾಜಿಕ ಜಾಲತಾಣಗಳನ್ನು ಸರ್ವರು ತುಂಬ ಜವಾಬ್ದಾರಿಯುತವಾಗಿ ಬಳಸಬೇಕಾಗಿದೆ ಮತ್ತು ಇದರಲ್ಲಿನ ವಿಷಯಗಳನ್ನು ಪರಮಾವರ್ಶಿಸಿ ಇದನ್ನು ನಂಬುದುವೋ ಅಥವಾ ಬೇಡವೋ ಅನ್ನೋದನ್ನು ಒಂದು ಬಾರಿ ಯೋಚನೆ ಮಾಡಿ ಆ ಸುದ್ದಿಯನ್ನು ನಾವು ಫಾರ್ವರ್ಡ್ ಮಾಡಬೇಕು. ವರದಿ ವಿಜಿ ಋಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿ. ಸರಿ ಬರೀ ಇದ್ದಾಗ.